ವೀಕ್ಷಕರೇ ನಮಸ್ಕಾರ. ನಿಮ್ಗೆ ಅನಿಸ್ಬೋದು ಈ ಅಪರಾಧದ ಜಗತ್ತು, ಅಪರಾಧದ ಜಗತ್ತಿನಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳು, ನನಗನ್ಸುತ್ತೆ ನೂರಾರು ಪ್ರಕರಣಗಳನ್ನು ನಾವು ಮಾನಸಿಕ ದೃಷ್ಟಿಯಿಂದ ನೋಡ್ಬೋದು. ಎಂತಹ ಕುತೂಹಲಕರ ಈ ಸಂಗತಿಗಳಿದೆ ಅಂತಂದರೆ ಬಹಳ ಬಹಳ ಆಶ್ಚರ್ಯವನ್ನು ಮೂಡಿಸುತ್ತೆ. ಅದರಲ್ಲಿ ಒಂದು ಪ್ರಕರಣವನ್ನು ನಾನು ಹೇಳ್ತೀನಿ. ಇದು ಅಪರಾಧ ಅಂತ ಅಪರಾಧವಾಗಿ ಕಂಡರೂ ಕೂಡ ಇದರ ಹಿನ್ನೆಲೆಯಲ್ಲಿ ಮಾನಸಿಕ ಸಮಸ್ಯೆ ಇದ್ದಿದ್ದು ನೆನಪಿಗೆ ಬರುತ್ತೆ. ಆಗಷ್ಟೇ ಅಂದರೆ 15-20 ವರ್ಷದ ಹಿಂದಿನ ಮಾತು. ಆಗ ಮಾಹಿತಿ ತಂತ್ರಜ್ಞಾನದ ಜಗತ್ತು ಬೆಂಗಳೂರಂತಹ ನಗರಗಳಿಗೆ ಹೊಸ ರೂಪ ಕೊಟ್ಬಿಡ್ತು. ತುಂಬ ಸಂಪಾದನೆ ಬರೋರು, ಯುವಕರಿಗೆ, ವಿದ್ಯಾವಂತರಿಗೆ, ಇಂಜಿನಿಯರಿಂಗ್ ಮಾಡಿರೋ ಪದವೀಧರರು, ಕಂಪ್ಯೂಟರ್ ಬಲ್ಲವರಿಗೆ ಒಳ್ಳೆಯ ಅವಕಾಶ ಇದ್ದಂತಹ ಜಾಗ. ತುಂಬ ಜನ ಬೇರೆ ಬೇರೆ ಜಾಗದಿಂದ ಬಂದರು, ಬೇರೆ ಬೇರೆ ವಿದ್ಯಾಭ್ಯಾಸದ ಹಿನ್ನೆಲೆಯಿಂದ ಬಂದವರು ಇದ್ದರು. ಹಾಗೆ ಹೀಗೆ ದೊಡ್ಡ ದೊಡ್ಡ ವಿಶ್ವಕ್ಕೆ ಸಂಬಂಧಪಟ್ಟಂತಹ ಸಂಸ್ಥೆಯಲ್ಲಿ ದುಡಿದವರು, ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಇದ್ದಂಥವ್ರು ಬಹಳ ಜನ ಸಮಸ್ಯೆಗಳಿಗೂ ಸಿಕ್ಕಾಕ್ಕೊಂಡಿದ್ದರು ಬೇರೆ ಬೇರೆ ಕಾರಣಗಳಿಂದ. ಅಂತಹದ್ದು ಒಂದು ಪ್ರಕರಣದಲ್ಲಿ ನನಗೆ ಈಗ ನೆನಪಿಗೆ ಬರುವಂಥದ್ದು, ಇಬ್ಬರು ಒಂದು ಆಕಸ್ಮಿಕವಾಗಿ ಬೆಂಗಳೂರಿನ ಒಂದು ಜಾಗದಲ್ಲಿ ಭೇಟಿಯಾದರು. ಒಬ್ಬ ಡಾಕ್ಟ್ರು, ಒಬ್ಬಳು ಡಾಕ್ಟ್ರು, ಈತ ಸಾಫ್ಟ್ವೇರ್ ಇಂಜಿನಿಯರು, ಇಬ್ಬರು ಬುದ್ಧಿವಂತರು. ಗೆಳೆತನ ಬೆಳೀತು, ಗೆಳೆತನದಿಂದ ಅದು ಪ್ರೀತಿ ಪ್ರೇಮ ವಿಶ್ವಾಸ ವಾತ್ಸಲ್ಯ ಶುರುವಾಯಿತು. ಮದುವೆನೂ ಮಾಡಿಕೊಂಡ್ರು, ಪೋಷಕರ ಅನುಮತಿ ಪಡೆದೇ ಮಾಡಿಕೊಂಡ್ರು. ಒಬ್ಬರು ಉತ್ತರ ಭಾರತದವರು, ಇನ್ನೊಬ್ಬರು ನಮ್ಮ ದಕ್ಷಿಣ ಭಾರತದವರು. ಒಂದೇ ಕಂಪನಿಯಲ್ಲಿ, ಒಂದೇ ಬಡಾವಣೆಯಲ್ಲಿ ಇದ್ದರೂ ಭಾಷೆಯಾಗಲಿ ಮತ್ತೊಂದಾಗಲಿ ತೊಂದರೆ ಇರಲಿಲ್ಲ. ಕೊನೆಗೇನಾಯಿತು, ಹುಡುಗಿ ಮದುವೆ ಆದ ಪ್ರಾರಂಭದಲ್ಲಿ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಅವಳಲ್ಲಿ ಕಂಡು ಬಂದಂತಹ ವರ್ತನೆಗಳು ಬಹಳ ವಿಚಿತ್ರ ಅನ್ನೋ ಹಾಗೆ ಶುರುವಾಯಿತು. ಏನೇನು ವರ್ತನೆಗಳು, ಅವಳು ವೃತ್ತಿಯಲ್ಲಿ ವೈದ್ಯಳು, ಅದು ಯಾವುದೋ ಒಂದು ಖಾಸಗಿ ದೊಡ್ಡ ಆಸ್ಪತ್ರೆಯಲ್ಲಿ ದುಡಿತಾ ಇದ್ಲು. ಮನೆಗೆ ಬಂದಾಗ ತನ್ನ ಬಗ್ಗೆ ಅಥವಾ ಗಂಡನ ಬಗ್ಗೆ ಸ್ವಲ್ಪನೂ ಆಸಕ್ತಿಯಾಗಲಿ ಕಾಳಜಿಯನ್ನಾಗಲಿ ವಹಿಸ್ತಾ ಇರಲಿಲ್ಲ, ನಾನು ದೂರ್ತಾ ಇಲ್ಲ. ಆದರೆ ತನ್ನ ಕೆಲಸವನ್ನು ಬೇರೆಯವರು ಮಾಡಲಿ ಅನ್ನೋವಂತಹ ಒಂದು ಉದ್ದೇಶ ಹಾಕಿದ್ದು. ಈತ ಇವನು ದುಡಿದು ಬರೋನು, ಇವನು ದುಡಿದು ಬಂದಾಗ ಇವನಿಗೂ ಶ್ರಮ ಆಗಿರೋದು. ಹೀಗಾಗಿ ಬೆಂಗಳೂರು ಬೆಳೀತಾ ಇದ್ದದ್ದ ನಗರ. ಮನೆ ಮಾಡಿದ್ರು, ಅಡುಗೆ ಮನೆ ಇತ್ತು, ಆದರೆ ಒಂದು ದಿನ ಅವರು ಅಡುಗೆ ಮಾಡಿಕೊಂಡಿರಲ್ಲ. ಈ ಹುಡುಗನಿಗೆ ಸಮಸ್ಯೆ ಶುರುವಾಗಿದ್ದೇನಂತಂದರೆ ಆರೋಗ್ಯದ ಮೇಲೆ ಪರಿಣಾಮ ಬೀರಕ್ಕೆ ಶುರುವಾಯಿತು. ವೈದ್ಯರ ಸಲಹೆ ಮೇರೆಗೆ, ಇಲ್ಲಪ್ಪ ನೀನು ನಿನ್ನ ಆಹಾರದ ರೀತಿಯಲ್ಲಿ ಬದಲಾವಣೆ ತರಬೇಕು, ಅದು ಆಕೆ ವೈದ್ಯಳಾಗೆ ಆಕೆಯ ಮಾರ್ಗದರ್ಶನದಲ್ಲೇ ನಡೆದಂತಹ ಪರೀಕ್ಷೆಗಳವು. ಆದರೂ ಕೂಡ ನಿನ್ನ ಕಾಲ ಮೇಲೆ ನೀನೇ ನಿಂತ್ಕೋಬೇಕು, ನಿನ್ನ ಆರೋಗ್ಯವನ್ನು ನೀನೇ ನೋಡ್ಕೋಬೇಕು ಅನ್ನೋವಂತಹ ಒಂದು ಉದಾಸೀನದ ಪ್ರವೃತ್ತಿ ಆಕೆಯಲ್ಲಿತ್ತೋ ಏನೋ ಗೊತ್ತಿಲ್ಲ. ಆದರೆ ಅವನು ಈ ಔಷಧೋಪಚಾರಗಳಲ್ಲಿ ಸರಿಯಾಗಿ ನಿಗಾ ವಹಿಸ್ತಾ ಇಲ್ಲ ಅಂತ ಹೇಳಿ ಅವನ ವಿರುದ್ಧ ಆಕೆ ಪ್ರತಿಭಟಿಸೋಕ್ಕೆ ಶುರು ಮಾಡಿದ್ಲು. ಎಷ್ಟರ ಮಟ್ಟಕ್ಕೆ ಹೋಯಿತು ಅಂತಂದರೆ ಆಕೆ ಅವನನ್ನು ಎಷ್ಟೋ ಸತಿ ಉದ್ದೇಶಪೂರ್ವಕವಾಗಿ ಔಷಧಿಯ ಹೆಸರಲ್ಲಿ ನಿದ್ರೆ ಮಾತ್ರೆಗಳನ್ನು ತಗೊಳ್ಳೋದಕ್ಕೂ ಕೂಡ ಪ್ರಚೋದಿಸ್ತಾ ಇದ್ಲು. ಕೊನೆಗೆ ಅವರಿಬ್ಬರಲ್ಲಿ ಸಂಬಂಧ ಕೆಡತು. ಆಮೇಲೆ ಅವನು ಗೊತ್ತಲ್ಲ, ವಿಚ್ಛೇದನದ ಪ್ರಕ್ರಿಯೆ ಶುರುವಾಯಿತು. ಆಗ ನೋಡಿ ಅವಳ ವ್ಯಕ್ತಿತ್ವ ಹೊರಗಡೆ ಬಂದಿತ್ತು. ಆಕೆ ಹೇಳಲು, ವಿಚ್ಛೇದನ ನಾ ಕೊಡೋದಿಲ್ಲ, ನೀನೇನಾದರೂ ಮಾಡ್ಕೊ, ಇದು ಬಿಡಿ, ಕಾನೂನಿಗೆ ಸಂಬಂಧಪಟ್ಟಿತ್ತು. ಆದರೆ ಇವನಿಗೆ ಅದನ್ನು ವಿಚ್ಛೇದನ ಪಡಿಲೇಬೇಕು ಅನ್ನುವಂತಹ ಒಂದು ಅಗತ್ಯ ಬಿದ್ದಿತ್ತು. ಯಾಕೆಂತಂದರೆ ಇವನು ಮಾನಸಿಕವಾಗಿ ದಿನೇ ದಿನೇ ಕುಗ್ಗುತ್ತಾ ಇದ್ದ. ಕೊನೆಗೆ ಅವಳ ಕಂಡೀಷನ್ಗಳು ಏನೇನಿದೆಯೋ ಎಲ್ಲದನ್ನು ಒಪ್ಕೋತೀನಿ ಇಂದ. ಇವನಲ್ಲಿ ಏನೇನು ಸಂಪಾದನೆ ಮಾಡಿದ್ದೋ ಅದೆಲ್ಲದರ ಮೇಲೆಯೂ ಆಕೆ ಹಕ್ಕನ್ನು ಚಲಾಯಿಸಿದ್ಲು. ಅದೆಲ್ಲವನ್ನೂ ವಶಪಡಿಸಿಕೊಂಡು ಇವನಿಂದ ದೂರ ಆಗೋದಕ್ಕೆ ಇಷ್ಟಪಟ್ಲು. ದೂರ ಆಯಿತು. ದೂರ ಆದಮೇಲೂ ಕೂಡ
ಆಕೆ ಇವನನ್ನು ಹಿಂಬಾಲಿಸೋಕ್ಕೆ ಶುರು ಮಾಡಿದ್ಲು. ಇವನು ಏನು ಮಾಡಿದ್ರು ಯಾರ ಹತ್ರ ಸಂಪರ್ಕ ಇಟ್ಕೊಂಡ್ರು ಏನಾದರೂ ಒಂದು ಕಿತಾಪತಿ ಮಾಡುವಂತಹ ಒಂದು ಅಭ್ಯಾಸ ಆಕೆಯಲ್ಲಿತ್ತು. ಇದು ವಯಸ್ಸು ಒಂದು 30 ನಂತರದಲ್ಲಿ ಕಂಡುಕೊಂಡಂತಹ ವರ್ತನೆ. ನಾನು ಯಾಕಿಂಥದ್ದೊಂದು ಉದಾಹರಣೆ ಹೇಳ್ತೀನಿ ಅಂತಂದರೆ, ನಾವು ಆರಂಭದಲ್ಲಿ ಗೆಳೆತನವನ್ನು ಆಧಾರವಾಗಿ ಇಟ್ಕೋತೀವಿ, ಗೆಳೆತನವನ್ನು ನಂಬುತ್ತೀವಿ, ಇನ್ನೊಬ್ಬ ವ್ಯಕ್ತಿಯನ್ನು ನಂಬುತ್ತೀವಿ, ನಮ್ಮ ವರ್ತನೆಗಳನ್ನು ನಮ್ಮ ಒಳಮುಖಗಳನ್ನು ಅವರೊಂದಿಗೆ ಹಂಚಿಕೊತೀವಿ. ಹೀಗಾಗಿ ಅದು ಹೇಗೋ ಸಾಮರಸ್ಯ ಉಂಟಾಗುತ್ತೆ. ಆದರೆ ಇಲ್ಲಿ ಎಲ್ಲವನ್ನು ಹಂಚಿಕೊಂಡ್ರು, ಆದರೆ ಆಕೆ ಒಳಮುಖದಲ್ಲಿ ಇದ್ದಂತಹ ಒಂದು ಸ್ವಭಾವ ಬಹುಶಃ ಆಕೆಗೆ ತಿಳಿದಿತ್ತೋ ಇಲ್ಲೋ ಗೊತ್ತಿಲ್ಲ, ಅದು ಹೊರಗಡೆ ಎದ್ದು ಬಂದಿದ್ದು ಈ ಒಂದು ಕಾರಣದಲ್ಲಿ. ಅಂದರೆ ಆಕೆ ಇವನನ್ನು ಇಷ್ಟಪಡ್ತಾ ಇರಲಿಲ್ಲ ಅನ್ನೋ ಅಂಥದ್ದನ್ನು ವ್ಯಕ್ತಪಡಿಸೋಕ್ಕೆ ಸಾಧ್ಯವಾಗಲಿಲ್ಲ. ಒಂದು ಎರಡನೇದು, ಸಾಧ್ಯವಾಗದಾಗ ಕೂಡ ಆಕೆಯಲ್ಲಿ ಏನಾದರೂ ನಾನು ಹಿಂಸೆ ಮಾಡಿನೇ ಲಾಭ ಪಡ್ಕೋಬೇಕು. ಯಾಕೆ ಅಂತಂದರೆ ಆರಂಭದಲ್ಲಿ ನಾನು ಇದನ್ನು ಪ್ರಾರಂಭ ಮಾಡಿದ್ದೆ, ನಾವು ಇಬ್ಬರು ಒಟ್ಟಿಗೆ ಆಗಿದ್ವಿ, ನನಗೆ ನೋವಾಯಿತು, ಈಗ ಯಾರೂ ಸಿಕ್ಕೋದಿಲ್ಲ ನನಗೆ, ಆದ್ದರಿಂದ ನಾನು ಇದನ್ನು ವಶಪಡಿಸ್ಕೋಬೇಕು. ವೀಕ್ಷಕರೇ, ಗೆಳೆತನವನ್ನು ನಂಬ್ತೀವಿ, ಸಾಮರಸ್ಯದ ದೃಷ್ಟಿಯಿಂದ ಸಂಬಂಧಗಳನ್ನು ಕೂಡಿಸ್ಕೋತೀವಿ, ಎಡವಟ್ಟಾದಾಗ ಹಿಂಸೆಗೆ ಸಿಕ್ಕಾಕೋತೀವಿ. ಎಚ್ಚರ ವಹಿಸಿದರೆ ಬಹುಶಃ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೋಬೋದು. ಇಂತಹ ಒಂದು ಸಂಬಂಧದಿಂದ ನೀವು ಸೋಲು ಅಗತ್ಯ ಇಲ್ಲ ಅಂತ ಹೇಳ್ತೀನಿ. ತಪ್ಪದೇ ತುಳಸಿ ಚಾನಲನ್ನು ವೀಕ್ಷಿಸಿ. ನಮಸ್ಕಾರ.